ಪ್ರಜಾಪ್ರಭುತ್ವ ಮುನಿಸು ಮರೆತು ಒಂದಾದ ತ್ರಿಮೂರ್ತಿಗಳು ಬ್ಯಾಟರಾಯನ್ಪುರ ಬ್ಯಾಟಲ್ ಗೆಲ್ಲಲು ಬಿಜೆಪಿ ಸರ್ಕಾರ ಕೃಷ್ಣ ಬೇರೆಗೌಡ ಮಣಿಸೋದು ಅಷ್ಟೊಂದು ಸುಲಭನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತುಂಬಾ ಕುತೂಹಲಕಾರಿ ಕ್ಷೇತ್ರಗಳಲ್ಲಿ ಬೆಂಗಳೂರಲ್ಲಿ ಇದು ಕೊಡಲಿ ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಇರೋ ಕೃಷ್ಣ ಬೇರೆಗೌಡ ಹೌದು ಅವರು ಒಟ್ಟು ಐದು ಬಾರಿ ಶಾಸಕರು ಸರಿಯಾಗಿ ಕಾಂಗ್ರೆಸ್ ಹಳೆ ರೀತಿ ಇದ್ರೆ ಅವರು ಮುಖ್ಯಮಂತ್ರಿ ಆಗುವಂತ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಅವರು ತಂದೆ ಒಳ್ಳೆ ಹೆಸರು ಮಾಡಿದ್ರು ಇಲ್ಲಿ ಬಿಜೆಪಿ ಏನಾಗಿತ್ತು ಮನೆ ಮನೆಯೊಂದು ಮೂರು ಭಾಗ್ಲಾಗಿತ್ತು ತಮ್ಮೇಶ್ ಗೌಡ ಮುನೇಂದ್ರ ರವಿ ಈಗ ಹೈಕಮಾಂಡ್ ನ ಎಲ್ಲಾ ಸಂಧಾನ ಪಂಧಾನ ಮಾಡಿ ಅವ್ರನ್ನ ಒಟ್ಟಿಗೆ ಹಾಕಿದೆ ಅವ್ರು ಹೇಳ್ತಾರೆ ನಾವು ಮೂರು ಜನ ಕೂಡ ಎಂ ಅಂತ ಎಂತ ತಮ್ಮೇಶ್ ಗೌಡ್ರ ಪರವಾಗಿ ರವಿ ಹಾಗೂ ಮುನೇಂದ್ರ ಓಡಾಡ್ತಿದ್ದಾರೆ ಇದೇ ಒಗ್ಗಟ್ಟೆ ಏನಾರ ಚುನಾವಣೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ಕೃಷ್ಣ ಬೈರೇಗೌಡರಿಗೆ ಕಷ್ಟ ಆಗತ್ತೆ ಕಷ್ಟ ಆಗತ್ತೆ ರವಿ ಮತ್ತೆ ಮುನೇಂದ್ರ ಅವರು ತಮ್ಮೇಶ್ ಗೌಡರಿಗೆ ಕಂಪ್ಲೀಟ್ ಮೂರ್ ಜನ ನಿಂತ್ಕೊಂಡು ಇಡೀ ಕ್ಷೇತ್ರಾದ್ಯಂತ ಓಡಾಡಿ ಮತ್ತೆ ಚುನಾವಣೆ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಅವಕಾಶ ಇದೆ ಆದ್ರೆ ಅದಾಗಲ್ಲ ಅನ್ನೋ ಭರವಸೆ ಕೃಷ್ಣ ಬೈರೇಗೌಡರಿಗೆ ಅವ್ರ ಏನೇ ಮಾಡಿದ್ರು ಅದ್ ಒಗ್ಗಟ್ಟಾಗಲ್ಲ ಅಲ್ಲೋ ರೀತಿನಲ್ಲಿ ಕೃಷ್ಣ ಬರೇಗೌಡರ ನಮಗೆ ಕೃಷ್ಣ ಬರೇಗೌಡರು ಸಹ ಅವರು ಅವ್ರ ಪತ್ನಿ ಒಳ್ಳೆ ರೀತಿ ಅವ್ರ ಸಂಘಟನಾತ್ಮಕ ಅವರು ಚುನಾವಣೆ ಮಾಡ್ತಾ ಇದ್ದಾರೆ ಒಂದಷ್ಟು ನಗರ ಭಾಗ ಒಂದಷ್ಟು ಗ್ರಾಮೀಣ ಭಾಗ ಬರುತ್ತೆ ಈ ಕ್ಷೇತ್ರಕ್ಕೆ ಸೊ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಹಣಹಾನಿ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಬಿಜೆಪಿಗರು ಒಂದಾಗ್ ಚುನಾವಣೆ ಮಾಡ್ತವ್ರ್ ಹೌದು ಈ ಹಿನ್ನೆಲೆ ಅವರು ಗೆಲ್ಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡ್ರು ಈ ಕ್ಷೇತ್ರಕ್ಕೆ ಕೃಷ್ಣ ಬೈರೇಗೌಡ ಏಕಾಂಗಿ ಹೋರಾಟ ಅವರು ಮತ್ತೆ ಅವ್ರ ಪತ್ನಿ ಮತ್ತೆ ಅವ್ರ ಕಾರ್ಯಕರ್ತರು ಯಾವ ಲೀಡರ್ ನಮ್ಕೊಂಡು ರಾಜಕೀಯ ಮಾಡ್ತಾ ಇಲ್ಲ ಸಿಂಗಲ್ ಶೇರ್ ಇದ್ದಂಗೆ ಕೃಷ್ಣ ಬೈರೇಗೌಡ ಅವರೇ ಸೈಲೆಂಟ್ ಹೋರಾಟವನ್ನು ಕೊಡ್ತಾ ಇದಾರೆ ಟಫ್ ಫೈಟ್ ಇದೆ ಈ ಕ್ಷೇತ್ರ ವೀಕ್ಷಕರ ಬ್ಯಾಟ್ರಾಯನ್ಪುರ ಕ್ಷೇತ್ರದ ವೋಟರ್ಸ್ ಇವಾಗಿದ್ದಲ್ಲಿ ನಿಮ್ಮ ಎಲ್ ಎ ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕಬೇಡಿ ಯಾರು ಎಂಎಲ್ ಕೆಲಸ ಮಾಡುವ ಯೋಗ್ಯತೆ ಇದೆ ಅಂತವ್ರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ವ್ಯಕ್ತಿಗತವಾಗಿ ಯಾರು ಉತ್ತಮ ಅನ್ಸುತ್ತೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಆ ಯೋಗ್ಯರನ್ನ ಕಳಿಸ್ಬೇಡಿ ಮತ ದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ